ಅವರೆಲ್ಲ ಗೇರ್ ಹಾಕೊಂಡು ಹೋಗ್ತಾ ಇದ್ದಾರಾ, ಇಲ್ಲ ನಮ್ಮ ಗಾಡಿ ಮಾತ್ರ ಹಿಂಗೆ ಓಡ್ತೈತಾ? ಫಸ್ಟ್ನೇ ಗೇರಿಗೆ ಸಡನ್ನಾಗಿ ಬಿಡಬೇಕಲ್ಲ, ಮಿಸ್ ಆಗಿ ಹೆಂಗೆ ಕೊಡುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಪಿಟಿಎಫ್ ಇವಾಗ ಡ್ರೈವ್ ಮಾಡೋಣವಾ ಡೌನಲ್ಲಿ? ಇದೇ ಸ್ಟೇರಿಂಗ್, ಕಾರ್ ಸ್ಟೇರಿಂಗ್ ಅನ್ಕೊಳ್ರೆ. ಲೈಟಾಗಿ ಹಿಂಗೆ ಟರ್ನ್ ಮಾಡ್ಕೊಳ್ಳೋಣ, ಹಾಗೆ ಹಿಂಗೆ ಲೈಟಾಗಿ ಹಿಂಗೆ ಟರ್ನ್ ಮಾಡ್ಕೊಂಡು ಬಿಟ್ರೆ ಬಾಮ ಅಂತ ಹೋಗುತ್ತೆ. ಸರಿ, ಇಲ್ಲಿ ನೋಡು, ಇಲ್ಲಿ ನೋಡು ಬೇಗಂತ ಬಾಟು ಪೈಲೆ. ಹಂಗೆ ಹೋಗೋ, ಹಂಗೆ ಹೋಗೋ ಜಾಕ್, ಜಾಕ್ ಹೋಗೋ ಹೋಗೋ. ನಾಂಗಲ್ ಸತ್ತ ನೀನು, ಇದು ಹೆವಿ ಕ್ರಾಸ್ ಇದೆ ಅಂತ ಟೈಮಲ್ಲೆಲ್ಲ ಏನು ಮಾಡೋಕ್ಕಾಗಲ್ಲ, ಇಟ್ಕೋಬೇಕಾಗತ್ತೆ. ಹಾರಾಯ್ ಹಾರ ಹಾರನ್ನು ಅಪ್ಲೈ ಮಾಡೋಣ. ಸಾಕು, ನಮ್ಮ ಅಡ್ವೆಂಚರಸ್ ಬ್ಲಾಗ್ನ ಹಾಗೆ ಇಲ್ಲೇ ಕಟ್ ಮಾಡ್ಕೊಂಬಿಡೋಣ. ಹಾಗೆ ನಮ್ಮ ಜಾಕ್ ಮಾತ್ರ ಹೆವಿ ಪೆಟ್ರೋಲ್ ಕುಡಿತಾನೆ, ಸೊ ಅದಕ್ಕೋಸ್ಕರ ಈ ಪೆಟ್ರೋಲ್ ಉಳಿಸೋದಕ್ಕೋಸ್ಕರ ಏನೇನು ಲಾಸ್ ಸರ್ಕಸ್ ಮಾಡ್ತಾ ಇದ್ದೀವಿ ನೋಡ್ರಿ. ಓಡಿ ಮಗ, ಓಡಿ ಮಗ, ಓಡಿ ಮಗ, ಬಿಡ ಬೇಡ ಅವನ. ಅವರೆಲ್ಲ ಗೇರ್ ಹಾಕೊಂಡು ಹೋಗ್ತಾ ಇದ್ದಾರಾ, ಇಲ್ಲ ನಮ್ಮ ಗಾಡಿ ಮಾತ್ರ ಹಿಂಗೆ ಓಡ್ತೈತಾ? ಫಸ್ಟ್ನೇ ಗೇರಿಗೆ ಸಡನ್ನಾಗಿ ಬಿಳ್ಬೇಕಲ್ಲ, ಮಿಸ್ ಆಗಿ ಹೆಂಗೆ ಕೊಡುತ್ತೆ ಅಂತ ತಿಳ್ಕೊಂಡಿದ್ದೀರಾ? ಲಾ 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 ಲಾ. ಬ್ರೇಕ್ ನಮ್ಮ ಹತ್ರನೇ ಇದೆ, ಹಂಗೆ ಲೈಟಾಗಿ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇರೋಣ. ಇಲ್ಲಿರೋ ವೆದರ್ ಎಷ್ಟು ಕೋಲ್ಡ್ ಇದೆ ಅಂದರೆ ಬಿಡಿಯೋ ಬೇರೆ ಲೆವೆಲು, ಫುಲ್ಲು ಕೋಲ್ಡ್ ಇದೆ. ಈ ಕಡೆ ನೋಡಿದ್ರೆ ಅದಾಳ ಬಿದ್ದಾಳ ಪಾತಾಳ. ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲ ಆ ಕ್ರಾಸಲ್ಲಿ ನೋಡಿದೆ, ಇವಾಗ ನೆಕ್ಸ್ಟ್ ನೋಡ್ತಾ ಎಲ್ಲಿದ್ದಾರೋ ಏನಾಗತ್ತಿಲ್ಲ, ಹೋಗ್ಬಿಡ್ತಾರೆ ಏನಪ್ಪ. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ, ಇಷ್ಟು ಬಿಸಿಲೆಲ್ಲ ಈ ಕಡೆ ಇದೆ ಆದರೂ ಒಂಥರ ಚಳಿ ಸಿಕ್ಕಾಪಟ್ಟೆ. ಸಿಕ್ಕಾಪಟ್ಟೆ ಡೀಪ್ ಕ್ರಾಸ್ ಇದೆಯಲ್ಲ ಇದು. ಶಿವನೇ ಶಂಬಲಿಂಗ ಕಾಪಾಡೋ ತಂದೆ. ಪಿಡಿಎಫ್ ಮತ್ತೆ ನೀವು ಟ್ರೈನಿಂಗ್ ಈ ಥರ ಟ್ರೈ ಮಾಡಿಬಿಟ್ಟಿರಾ ಎಲ್ಲರೂ ಹೋಗಿ? ನಾ ಸ್ವಲ್ಪ ಸೇಫ್ಟಿ ಪರ್ಪಸ್ಸಾಗಿ ನೋಡ್ಕೊಂಡು ಟ್ರೈ ಮಾಡಿರಿ, ಟ್ರೈ ಮಾಡೋಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದರೆ ಇದು ಸ್ವಲ್ಪ ಕಷ್ಟಕರ ಆಗತ್ತೆ ಅನ್ಕೊಂತೀನಿ. ಅಂದರೆ ಬ್ಯಾಲೆನ್ಸ್, ಬ್ಯಾಲೆನ್ಸ್ ಮಾಡಿದ್ರೆ ಮುಗೀತು. ಎಷ್ಟು ದೂರ ಆಯ್ತು ಅಂತ ಗೊತ್ತಿಲ್ಲ. ಬಂದ 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 ಜಾಕ್ ಆಡ್ತೈತಂಗೆ ಹ್ಯಾಂಡ್ಲು ಇಟ್ಕೊಳ್ಳೇಬೇಕು ಈ ಥರ ಪರಿಸ್ಥಿತಿಗೆ. ಫುಲ್ ಡೀಪ್ ಕ್ರಾಸ್ ಇದೆ. ಒಂದು ಆವ್ರೇಜ್ ಆಗಿತ್ತು ಅಂದರೆ ಏನು ಬೇಡ, ಫುಲ್ಲು ಡೀಪಾಗಿ ಕ್ರಾಸ್ ಇತ್ತು ಅಂದರೆ ಹ್ಯಾಂಡ್ಲ್ ಹಿಡಿಲೇಬೇಕು. ಹತ್ತಿದಾಗ ಕುಡ್ದಿದ್ದ ಪೆಟ್ರೋಲಲ್ಲಿ 1% ಕುಡಿತಿಲ್ಲ, 0% ಫ್ಯೂಲ್. ಈ ಬ್ಲಾಗ್ನ ಹಾಕೋದೇ ಇಲ್ಲ ನಾನು. ಎನ್ನದಾನ್ ನಡಕ್ಕೂ ನಡಕಟ್ಟುಮೇ ಇರುಟಿಯಲ್ಲಿ ನೀ ಮರೆಯಟ್ಟುಮೇ ಕನ್ನಾಲದೇ ಇವರು ಮಯಂಗಾದೆ ತಲೆವನ್ ಇರುಕುರಾನ್ ಮಯಂಗಾದೆ.
ಎಷ್ಟು ಕಿಲೋಮೀಟ್ರ್ ಇದು? ಹಂಗೆ ಓಡು 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 ಓಡು. ನಮ್ಮ ಮುಂದೆ ಇರೋ ಗಾಡಿ ಬೇಕಂತ ಹೆಂಗ ಚಮಕ್ ಕೊಡ್ತಾರೆ ನೋಡ್ರಿ ಇವಾಗ ಮುಂದೆ ಹೋಗಕ್ ಹೋದ್ರೆ. ಅಯ್ಯೋ ಎತ್ತಾಕ್ಬಿಡ್ತು ಹಂಸೆ ಕಾಣಲಿಲ್ಲ. ಇವಾಗ ಚೂರ್ ಮುಂದೆ ಹೋಗ್ತೀನಿ ನೋಡು ಹೆಂಗ್ ಮಾಡ್ತಾನೆ. ನೋಡಿದ್ರ ಟೂ ಸ್ಟ್ರೋಕ್ ಫ್ಯಾಮಿಲಿ ಶಿವಮೊಗ್ಗ. ಇನ್ನು 40 ಕಿಲೋಮೀಟರ್ ಇದೆ ಪಿ ಟಿ ಎಫ್. ಆದರೆ ಇಲ್ಲಿ ಡಬಲ್ ರೋಡ್ ಆಯಿತು ಅಂದರೆ ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ. ಎಲ್ಲ ಓವರ್ಟೇಕ್ ಮಾಡೋ ಥರನೇ ಆ ಕಡೆ ಸೈಡೇ ಹೋಗ್ತಿದ್ದಾರೆ. ನಾವೇ ಕಡೆ ಹೋಗೋಣ. ಹಾಗೆ ತರೀಕೆರೆಯಲ್ಲಿ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಲಾಗ್ನ. ನಿಲ್ಸ್ಕೊಂಡ್ರು ಅಣ್ಣಯ್ಯ. ಯಾರಿಗೆ ತಂದಿದ್ರೆ ಪೊಲೀಸು ಟ್ರಾಫಿಕ್ಕು ಎಲ್ಲ ಥರ ತಲೆನೋವುರು. ಈ ಕಡೆ ಪೊಲೀಸ್, ಈ ಕಡೆ ಎಮಿಷನ್ ಟೆಸ್ಟ್, ಅದು ಇದು ಪೆಟ್ರೋಲು ಗಿಟ್ರೋಲು ಸ್ಮೋಕು ಸೌಂಡ್ ಪೊಲ್ಯೂಷನ್ನು ನೀರ ಬರೋದೆಲ್ಲ ಪತ್ತು ಪರತಮ ಪಕ್ಕವಾಗ ಪತ್ತು ಗುಣನೂ ಪಕ್ಕವಾಗಿ ಇಟ್ಕೊಳ್ಳೋದು ಆರ್ ಎಕ್ಸ್ಗೆ ಒಂದಕ್ಕೇನೆ ಅಂತಂದೆ. ಬಾಯ್ ಬಾಯ್ ತರೀಕೆರೆ, ಸಿಗೋಣ. ಗಾಜನೂರು ಅಣೆಕಟ್ಟು 50 ಕಿಲೋಮೀಟರ್. ಶಿವಮೊಗ್ಗ ಬಂದು ರೀಚ್ ಆದ್ವಿ. ಇವಾಗ ಮಾಚನಹಳ್ಳಿ ಡೈರಿ ಹತ್ರ ಇದ್ದೀವಿ. ಇಲ್ಲಿಂದ ಹಾಗೆ ಮನೆ ಹೋಗೋದೆ. ಸಿಗೋಣ ನಿಮಗೆ ನೆಕ್ಸ್ಟ್ ಒಂದು ಬ್ಲಾಗಲ್ಲಿ. ಹಾಗೆ ಈ ಚಾನಲ್ಗೆ ಯಾರಾದರೂ ಹೊಸಬ್ರು ಬಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿನೂ ಪಿನ್ ಅಪ್ ಟ್ರಾವೆಲ್ ಅಂತ ಇದೆ, ಹೋಗಿ ಅದನ್ನು ಫಾಲೋ ಮಾಡ್ಕೊಳ್ಳಿ. ಪಿ ಟಿ ಎಫ್ ಬಾಯ್ ಚೆಕ್. ಸಿಗೋಣ ನಿಮಗೆ ನೆಕ್ಸ್ಟ್ ಒಂದು ಬ್ಲಾಗಲ್ಲಿ.